ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಮಗುಗೆ ಒಂದು ಒಳ್ಳೆಯ ಕಲರ್ ಗ್ಲೋಯಿಂಗ್ಗೆ ಒಂದು ಒಳ್ಳೆಯ ರೆಮಿಡಿ ಹೇಳಿ ಅಂತ ಹೇಳಿದ್ರಿ. ಸೊ ಅದನ್ನು ನಾನು ಇವತ್ತು ಹೇಳ್ತಿದ್ದೀನಿ. ಮಗುಗೆ ಮಾತ್ರ ಅಲ್ಲ, ನಿಮಗೂ ಸೇರಿನೇ ಇದು ಬಂದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಟ್ರೈ ಮಾಡಿ ನೋಡಿ. ಸೊ ನೈಟೇ ನೀವು ಮಲಗೋದಕ್ಕೂ ಮುಂಚೆ ಒಂದು 10 to 12 ಬಾದಾಮಿ ಬೀಜವನ್ನು ಬಂದು ನೆನೆಸಿಟ್ಬಿಡಿ, ತೊಳೆದು ನೆನೆಸಿಟ್ಬಿಡಿ. ಬೆಳಗ್ಗೆಗೆ ಅದೇ ನೀರೇ ಬೇಕಾಗುತ್ತೆ, ಜಾಸ್ತಿ ನೀರೇನು ಬೇಡ. ಬಾದಾಮಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಚಿಕ್ಕ ಲೋಟದಲ್ಲಿ. ಬೆಳಗ್ಗೆ ಎದ್ದು ಸಿಪ್ಪೆನೆಲ್ಲ ನೀಟಾಗಿ ಈ ಥರ ಪೀಲ್ ಮಾಡಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಸೊ ಇದು ನೀವು 1 ತಿಂಗಳು ಮಗು ಇದೆ ಅಂದ್ರೂ ಯೂಸ್ ಮಾಡ್ಬೋದು. ಇನ್ನೊಂದು ಪದಾರ್ಥ ಎಕ್ಸ್ಟ್ರಾ ಸೇರಿಸಿ 1 ವರ್ಷದ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಇದು 2-in-1 ಆಗಿ ನಾನು ಒಂದೇ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ಸ್ಕಿನ್ ಕೇರನ್ನು ಇದರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗುತ್ತೆ, ಇದನ್ನು ಸೋಸೋ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಇದಕ್ಕೆ ಇದನ್ನು ನೀಟಾಗಿ ಒಂದು ಸಣ್ಣ ಬೌಲ್ ತೊಗೊಂಡು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಮಿಕ್ಸಿ ಜಾರಲ್ಲಿರೋದು ಯಾವುದನ್ನು ವೇಸ್ಟ್ ಮಾಡಬೇಡಿ. ಒಂದು ಸ್ವಲ್ಪ ಹಾಲು ಇಲ್ಲ ಅಂದರೆ ನೀರು ಚಿಕ್ಕದಾಗಿ ಹಾಕಿಬಿಟ್ಟು ಕಲಸಿ ಕೂಡ ನೀವು ಅದನ್ನು ಇದೇ ಮಿಕ್ಸ್ಚರ್ಗೆ ಹಾಕ್ಕೋಬೋದು. ಯಾಕಂದರೆ ಬಾದಾಮಿಯನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಬಿದ್ದೀವಿ, ಗಟ್ಟಿಯಾಗಿದೆ. ಒಂದು ಸ್ವಲ್ಪ ನೀರು ಥರ ಇದ್ದರೂ ಏನೂ ತೊಂದರೆ ಇಲ್ಲ. ಸೊ ಈಗ ಬಂದು ನೀವು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಇದು ಬಂದು ಈ ಮಿಕ್ಸ್ಚರ್ ನಿಮ್ಮ 1 ತಿಂಗಳಿನ ಮಗುವಿಗೆ ಇದು ಯೂಸ್ ಆಗುತ್ತೆ. 1 ಮಂತ್ ಆಫ್ಟರ್ ಬೇಬೀಸ್ಗೆ ನೀವು ಸ್ನಾನ ಮಾಡಿಸೋದಕ್ಕೆ ಇನ್ನೊಂದು 10 ನಿಮಿಷ ಇದೆ ಅನ್ನುವಾಗ ಇದನ್ನು ತಗೊಂಡು ಈ ರೀತಿ ಚೆನ್ನಾಗಿ ನೀಟಾಗಿ ಹಾಕ್ಕೊಳ್ತಾ ಬರಬಹುದು. 1 ತಿಂಗಳಿಗೆಲ್ಲ ಮಗುವಿನ ಸ್ಕಿನ್ ಬಂದು ಅಷ್ಟೊಂದು ಗ್ಲೋಯಿಂಗ್ ಏನು ನಿಮಗೆ ಅವಶ್ಯಕತೆ ಇರಲ್ಲ. 3 ಮಂತ್ಸ್ ಆಫ್ಟರ್ ಮಗುವಿನ ಸ್ಕಿನ್ ಬಂದು ರಿಯಲ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ನೀವು 3 ಮಂತ್ಸ್ ಆಫ್ಟರ್ ಕೂಡ ಇದನ್ನು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ 1 ಮಂತ್ಯಿಂದನೂ ಸ್ಟಾರ್ಟ್ ಮಾಡ್ಕೋಬೋದು, ಅದು ತೊಂದರೆ ಇಲ್ಲ. ಸೊ ನೀವು ಸ್ನಾನಕ್ಕೂ ಮುಂಚೆ ಈ ರೀತಿ ಮಾಡಿ ಮಗುಗೆ ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಕೊಳ್ಳಿ. ಲೈಟ್ ಮಸಾಜ್ ಕೊಡಿ, ಜಾಸ್ತಿ ಬೇಡ. ಇದು ಅಕ್ಕಿ ಹಿಟ್ಟನ್ನು 1 ಸ್ಪೂನ್ ಬಂದು ನಾನು ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು 1 ವರ್ಷದ ಮಕ್ಕಳಿಗೆ. ಸೊ ಇದು ಬಂದು 1 ವರ್ಷ ಆದಮೇಲೆ ಮಕ್ಕಳಿಗೆ ಇದೇ ಮಿಕ್ಸ್ಚರ್ಗೇ ಇದೇ ಪ್ರೊಸೀಜರ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಕೊಡಿ, ಒಂದು ಸ್ವಲ್ಪ ಚೆನ್ನಾಗೆ ಮಸಾಜ್ ಕೊಡಿ. ಯಾಕಂದರೆ 1 ವರ್ಷದ ಮಗುಗೆ ಸ್ಕಿನ್ ಚೆನ್ನಾಗೇ ಡೆವಲಪ್ಮೆಂಟ್ ಆಗಿರುತ್ತೆ, ಏನೂ ತೊಂದರೆ ಇಲ್ಲ. ಸೊ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಿಬಿಟ್ಟು ನೀವು ಒಂದು 10 to 15 ನಿಮಿಷ ಬಿಟ್ಟು ನೀವು ಸ್ನಾನ ಮಾಡಿಸಿದ್ರೆ ಒಂದು ಒಳ್ಳೆ ಗ್ಲೋಯಿಂಗು ಮಕ್ಕಳಿಗೆ ಬರುತ್ತೆ. ಕಂಟಿನ್ಯೂಸ್ ಆಗಿ ಒಂದು 3 ಯೂಸಸ್ಗೆ ನಿಮಗೆ ಒಂದು ಒಳ್ಳೆ ಡಿಫ್ರೆಂಟ್ ಗೊತ್ತಾಗುತ್ತೆ. ಮಗುವಿನ ಸ್ಕಿನ್ ಟೋನ್ ಬಂದು 1 ಟೋನ್ ಜಾಸ್ತಿ ಆಗುತ್ತೆ. ನಾನು ಕೂಡ ಇದನ್ನು ಬಳಸಿದೆ, ಒಂದು ಒಳ್ಳೆ ರಿಸಲ್ಟ್ ಕೊಡ್ತು. ಸ್ಕಿನ್ಗೆ ಹಾಕಿ ಒಂದು 5 to 10 ನಿಮಿಷವರೆಗೂ ಹಾಕಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡೆ, ಒಂದು ಸ್ವಲ್ಪ ಮಸಾಜ್ ಮಾಡಿ. ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿದೆ. ನಿಮ್ಮ ಎಳೆ ಮಕ್ಕಳಿಗೆ 1 ವರ್ಷದ ಮಕ್ಕಳಿಗೂ ಇದು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆದರೆ ಮುಖಕ್ಕೆ ಹಾಕುವಾಗ ಕಣ್ಣೊಳಗಡೆ, ಮೂಗೊಳಗಡೆ, ಬಾಯಿಯೊಳಗಡೆ ಹೋಗದೆ ಇರೋ ಥರ ಹಾಕ್ಕೊಳ್ಳಿ. ನೀಟಾಗಿ ಸ್ಕ್ರಬ್ ಮಾಡಿಸಿ, ಸ್ಕ್ರಬ್ ಥರ ಸಾಫ್ಟಾಗಿ ಹಾಕ್ಬಿಟ್ಟು ಆಮೇಲೆ ನೀವು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.